ಅನ್ನುವಂಥದ್ದು. ಅಂದರೆ ಮುಂದಿನ ಚುನಾವಣೆಯಲ್ಲೇ ನಮ್ಮ ಮೋದಿಯವ್ರು ಗೆಲ್ಲಬೇಕಾಯಿತು. ಈಗ ಮತ್ತೆ ಚುನಾವಣೆ ಹೋಗೋದು, ಮೋದಿಯವ್ರ ಮುಖ ಇಟ್ಕೊಂಡಾನೆ, ಇನ್ನೊಬ್ರು ಯಾರೂ ಇಲ್ಲ ಇಲ್ಲ. ಮಹಾರಾಷ್ಟ್ರದಲ್ಲಿ ಯಾರು ಇದ್ದಾರಪ್ಪ ಇವ್ರ ಮುಖ? ಅಲ್ಲಿಯ ಲೋಕಲ್ ಒಬ್ಬ ವ್ಯಕ್ತಿ ಹೆಂಗೆ ಈಗ ಮಧ್ಯಪ್ರದೇಶದಲ್ಲಿದ್ದರು, ಶಿವರಾಜ್ ಸಿಂಗ್ ಚೌಹಾಣ್ ರಂಗ ಅಂಥವ್ರು ಯಾರಿದ್ದಾರೆ? ಫಡ್ನವೀಸ್ ಇರಲಿ ಅಥವಾ ನಿತಿನ್ ಗಡ್ಕರಿ ಇರಲಿ, ಅವ್ರು ನೀವು ಬೆಳಿಗೊಟ್ಟಿಲ್ಲ ಇಲ್ಲಿವರೆಗೆ, ಅವ್ರು ಆಗಬಹುದಾ ಅಲ್ಲೇ ಏನಾದರೂ ಅಂತ ಒಂದು ಸಣ್ಣ ಆಶಾಕಿರನ್ನಿದ್ದರೂ ಸಹಿತ ಈಗ ಮಹಾರಾಷ್ಟ್ರ ಮತ್ತು ಅದೇ ಕಾಲಕ್ಕೆ ನಮ್ಮ ಯಾವುದಪ್ಪ ಅಂದ್ರೆ ಹರಿಯಾಣ, ಇವುಗಳಲ್ಲೇ ಅಲ್ಲಿ ನಾಯಕರು ಯಾರಿದ್ದಾರೆ? ಮತ್ತು ಈಗ ಅಲ್ಲಿ ಹೂಡಾ ಹರಿಯಾಣದಲ್ಲಿ ಜಬರ್ದಸ್ತಿ ಕಾಂಗ್ರೆಸ್ನ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಅಲ್ಲಿ ಜನರ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ, ತಮ್ಮಲ್ಲಿಂದ ಆಳುಗಳೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರ ಮಗ ಮತ್ತು ಅವರು ಅಲ್ಲಿ ಮೂಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಪರಿವಾರವಾದ ಇವರಿನ್ನೂ ದೂರದಾಗ ಹೇಳ್ಬೋದು, ಅಯ್ಯೋ ಪರಿವಾರವಾದ್ರಿ ಕಾಂಗ್ರೆಸ್ ಹಾಗೆ ಹೇಗೆ ಅಂತ. ಮತ್ತು ಈಗ ಅಖಿಲೇಶ್ ಯಾದವ್ರು ಪರಿವಾರವಾದವರು ಇದ್ದಾರೆ, ತೇಜಸ್ವಿ ಯಾದವ್ರು ಪರಿವಾರವಾದವರಿದ್ದಾರೆ. ಅದರ ಜೊತೆಗೆ ಬಿ ಜೆ ಪಿ ಎಷ್ಟು ಜನ ಇಲ್ಲ ಪರಿವಾರವಾದಿಗಳು, ಅವ್ರು ಲಿಸ್ಟ್ ಮಾಡಿದ್ರು ನಿಮ್ಮಲ್ಲೂ ಇದ್ದಪ್ಪ ಅಂತೇಳಿ. ಈಗ ಅದು ಆರೋಪ ಮೊದಲಿನಷ್ಟು ಪ್ರಭಾವಿಯಾಗಿ ಜನರಿಗೆ ಮುಟ್ಟಲು ಸಾಧ್ಯತೆ ಇಲ್ಲ. ಇಷ್ಟು ಈ ನಡುವೆ ಏನಾಗಿದೆಪ್ಪ ಅಂತಂದ್ರೆ, ನಮ್ಮ ಮೋದಿಯವರು ಈ ಘಟನೆ ನಡೆದ್ರು ಸಹಿತ ಮಣಿಪುರದಲ್ಲಾಯಿತು, ಈ ವಯನಾಡದಲ್ಲಾಯಿತು, ಮತ್ತೆಲ್ಲೂ ಆಯಿತು, ಉತ್ತರಾಖಂಡದಲ್ಲಿ ಎಷ್ಟೋ ಟನ್ನುಗಳು ಬಿದ್ದು ಅದು ನೀರು ಬಂದವು, ಅಲ್ಲೇ ಅನೇಕ ಜನ ಸಾವು ಗಿಡಾದರು, ಅಂತ ಎಲ್ಲ ಸ್ಥಳಗಳಲ್ಲಿ ಇಲ್ಲಿವರೆಗೆ ಎಲ್ಲೂ ಕಂಡಿಲ್ಲ ಮೋದಿಯವರು. ಶಾರ್ ಅವರು ಕಂಡಿಲ್ಲ, ಜನರ ಜೊತೆ ಮಾತಾಡಿಲ್ಲ, ಅಂದರೆ ಜನರಿಂದ ದೂರ ಆಗಿದ್ದಾರೆ. ಇವತ್ತು 2014 ಪೂರ್ವದಲ್ಲಿ ಏನಾಗಿತ್ತು, ಜನರು ಸಮೀಪ ಆಗಿದ್ದರು, ಅನೇಕರಿಗೆ ಕಾಂಗ್ರೆಸ್ ಸರ್ಕಾರ ಬೇಸರ ಆಗಿತ್ತು, ಹೌದು ಭ್ರಷ್ಟರು ಸಂತಿ ಅಂತ. ಆದರೆ ಇವತ್ತು ಜನ ನಿಧಾನಕ್ಕೆ ಎಚ್ಚರಗೊಂಡಿದ್ದಾರೆ, ಇವರು ಅವರಪ್ಪ ಅಂತೇಳಿ ಅಂದ್ರೆ ಕಾಂಗ್ರೆಸ್ನ ಇನ್ನೊಂದು ರೂಪ ಇವರು ಅಂತೇಳಿ. ಹೀಗಾಗಿ ಮೋದಿ ಅವ್ರನ್ನ ಚಾಲೆಂಜ್ ಬಂದ ನಿಂತದೆ ಇವತ್ತು, ಹೆಂಗಪ್ಪ ನಾವು ಈ ಒಂದು ಜೋಡಿಯನ್ನು ಮುರಿಯೋಣ ಅಂದ್ರೆ ಇಂಡಿಯಾ ಗಟ್ಟ ಬಂದ ನಾನು ಮೂರು ಗುಂಪು ಮಾಡೋಣ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ. ಈ ಇಳುತ್ತಿರಂತ ಹೆಜ್ಜೆ ಸಹಿತ ಅವರು ನಾವು ಬಡವರ ಪರ ಅಂತ ಹೇಳ್ತಾ ಇಲ್ಲ, ಯಾಕಂದರೆ 50,000 ಕೋಟಿಗೂ ಮಿಕ್ಕಿ ಪೈಲ ಕಂತದು ಇನ್ನೂ ಎಷ್ಟು ಹೋಗ್ತದೆ ಗೊತ್ತಿಲ್ಲ ಈ ಕಾರ್ಪೊರೇಟ್ಗಳಿಗೆ. ಅದಕ್ಕಾಗಿ ಇದು ಕಾರ್ಪೊರೇಟ್ ಪರ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಆಗಿದೆ ಇವತ್ತು. ಹೀಗಾಗಿ ಶಹಾರ್ ಅವರು ಮತ್ತು ಮೋದಿಯವರು ಅಥವಾ ಮೋದಿ ಯುಗದ ಅಂತ್ಯ ಆಯ್ತೇನೋ, ಸಮೀಪ ಬರ್ತಾ ಇದೇನೋ ಅಂತ ಮಾತುಗಳ ಕಡೆ ಬರ್ತಾ ಇದ್ದಾವೆ. ಜೊತೆಗೆ ಈ ಇಂಡಿಯಾ ಕಟ್ಕೊಂಡು ಹೊಡಿಬೇಕು ಇಲ್ಲ ಇವ್ರು ಜೈಲಿಗೆ ಕಟ್ಟಬೇಕು, ಜೈಲಿಗೆ ಕಟ್ಟುವ ಸಹಿತ ಸ್ವಲ್ಪದ ಕೆಲಸ ಇಲ್ಲ. ಯಾಕಂದರೆ ಈ 10 ವರ್ಷಗಳಲ್ಲಿ ಇವ್ರ ಮೇಲೆ ಯಾವುದೂ ಪ್ರೂವ್ ಆಗಿಲ್ಲ, ಕೇವಲ ಆರೋಪ ಮಾಡಿ ಕೇಜ್ರಿವಾಲ್ ಹೆಂಗೆ ಒಳಗಿಟ್ಟಿದ್ದಾರೆ, ಹಂಗೆ ಇಡೋ ಪ್ರಯತ್ನ ಮಾಡುವ ಸಾಧ್ಯತೆಗಳು ಇದ್ದಾವೆ. ಅದು ಎಷ್ಟರ ಮಟ್ಟಿಗೆ ಪ್ರಭಾವಿ ಆಗ್ತದೆ, ರಿಸಲ್ಟ್ ಏನಾಗ್ತದೆ ಗೊತ್ತಿಲ್ಲ. ಯಾಕಂದರೆ ಜಾರ್ಜ್ ಫರ್ನಾಂಡಿಸ್ ಒಳಗಿಟ್ಟಿದ್ದಕ್ಕಾಗಿ ಏನಾಯಿತು ಅಂದರೆ, ಬಟ್ ಕೇಜ್ರಿವಾಲ್ ಮನೆ ಪ್ರಭಾವಿ ಆಗಬೇಕಾಗಿತ್ತು ಲೋಕಸಭಾ ಚುನಾವಣೆಯಲ್ಲಿ, ಆಗಲಿಲ್ಲ, ಜೈಲಲ್ಲಿ ಇಟ್ಟರು ಸಹಿತ. ಆ ನೆಲೆಯಲ್ಲಿ ಅವ್ರಿಗೊಂದು ಧೈರ್ಯ ಅದು, ಇವನ್ನೆಲ್ಲ ಒಳಗೆ ಹಾಕಿದ್ರೆ ನಾವು ಮೋಸ್ಟ್ಲಿ ಗೆಲ್ತೀವಿ ಅನ್ನುವಂಥದ್ದು, ಅಂದರೆ ಕೊನೆ ಪ್ರಯತ್ನವನ್ನು ಮಾಡುವ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಇವತ್ತು ರಾಹುಲ್ ಗಾಂಧಿಯವ್ರನ್ನಾಗಿರ್ಬೋದು, ಅಖಿಲೇಶ್ ಯಾದವ್ರನ್ನಾಗಿರ್ಬೋದು, ತೇಜಸ್ವಿ ಯಾದವ್ರನ್ನಾಗಿರ್ಬೋದು, ಅವ್ರ ಕುಟುಂಬದಲ್ಲೂ ಆರೋಪ ಸಾಕಷ್ಟು ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಎನ್ಕ್ವೈರಿ ಹೆಸರಲ್ಲಿ ಅವ್ರು ಇಲೆಕ್ಷನ್ ಮುಗಿದ್ರೆ ಯಾಕೆ ಒಳಗೆ ಒಳಗೊಯ್ಯಬಾರ್ದು ಅನ್ನೋದು ಒಂದು ಚಿಂತನೆಯಲ್ಲಿ ನಡೆದದ್ದು ಅಂತೇಳಿ ಕೇಳಿ ಬರ್ತಾ ಇದ್ದಾವೆ. ಆದರೆ ಒಂದು ತಲೆಯಲ್ಲಿ ಇಡಬೇಕು, ಏನಪ್ಪ ಸ್ವತಃ ಆರ್ ಎಸ್ ಎಸ್ ಮುಖ್ಯವಾಣಿ ಆರ್ಗನೈಜರ್ ಇವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದು, ನೀವು ಆಯಾ ರಾಜ್ಯಗಳ ಮುಖ್ಯಸ್ಥರನ್ನು ಬೆಳೆಸ್ರಿ ಅಂತೇಳಿ, ಅಲ್ಲಿಯ ಲೀಡರ್ಗಳನ್ನು ಲೀಡರ್ ಲೀಡ್ ಮಾಡಲಿ ಅಂತೇಳಿ, ಅದನ್ನು ಮಾಡಲಿಲ್ಲ. ಮಧ್ಯಪ್ರಸರಣ ಗೆದ್ದರು ನೀವು, ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಎಂಥ ಹೊಡೆತ ಕೊಡ್ತೀನಿ ನಿಮಗೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತದೆ. ಅದಕ್ಕೆ ಯಾವ ಕಾಲಕ್ಕೂ ಒಂದೇ ಪಾಲಿಸಿ ಯಶಸ್ವಿ ಆಗ್ತದೆ ಅನ್ನಿಸಲ್ಲ. ಅದಕ್ಕೆ ಇವರು ಏನಾದರೂ ಅಂಥ ಸಾಹಸಕ್ಕೆ ಮುಂದಾದರೆ, ಜೈಲಲ್ಲಿಟ್ಟು ಇಲೆಕ್ಷನ್ ಮಾಡುವಂಥ ವಿಚಾರಕ್ಕೆ ಮುಂದಾದರೆ, ಖಚಿತವಾಗಿಯೂ ಇಂಡಿಯಾ ಘಟಬಂಧನ್ ಇನ್ನೂ ಬಲಿಷ್ಠ ಆಗ್ತದೆ. ಯಾಕಂದರೆ ಈಗಾಗಲೇ ಅವರು ಸಂಘಟನೆ ಅದ, ಅಲ್ಲಿ 4-5 ಜನ ಲೀಡರ್ಗಳು ಸಿಕ್ಕೊಂಡಿದ್ದಾರೆ, ಒಬ್ರಿಗೊಬ್ಬರು ಹೆಗಲಿ ಕೊಡುವಂಥವ್ರು. ಒಂದು ಮಹಾರಾಷ್ಟ್ರದಲ್ಲೇ ನಮ್ಮ ಶಿವಸೇನೆಯ ಒರಿಜಿನಲ್ ಶಿವಸೇನೆಯ ಠಾಕರೆ ಅವರಿದ್ದಾರೆ, ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲೇ ಎಸ್ ಪಿಯ ನಮ್ಮ ಅಖಿಲೇಶ್ ಯಾದವ್ ಇದ್ದಾರೆ, ಬಿಹಾರದಲ್ಲೇ ನಮ್ಮ ತೇಜಸ್ವಿ ಯಾದವ್ ಅವರಿದ್ದಾರೆ, ಮತ್ತು ಶರದ್ ಪವಾರ್ ಅವರಿದ್ದಾರೆ, ಮತ್ತು ಮಮತಾ ಬ್ಯಾನರ್ಜಿ ಅವರಿದ್ದಾರೆ. ಇವರೆಲ್ಲರೂ ಒಂದಾಗಿ ಕೇಜ್ರಿವಾಲ್ ಅವ್ರ ಜೊತೆಗಿದ್ದಾರೆ, ಇವರೆಲ್ಲರೂ ಒಂದಾಗಿ ಹೋರಾಟ ಮಾಡ್ತಾರೆ ಅನ್ನೋದು ಎರಡು ಮಾತಿಲ್ಲ ಅಂತೇಳಿ ಅದು ಸಹಿತ ಕಂಡು ಬರ್ತಾ ಇದೆ. ಹೀಗಾಗಿ ಮೋದಿ ಅವರ ಈ ಹೆಜ್ಜೆ ಮುರಿಬೇಕಾ ಇಲ್ಲ ಜೈಲು ಕಟ್ಟಬೇಕಾ, ಇವೆರಡೂ ಅಪಾಯಕಾರಿ ಅಂತ ಭಾಳಷ್ಟು ಜನ ತಜ್ಞರು ಮಾತಾಡ್ತಾ ಇದ್ದಾರೆ. ರಾಜಕೀಯ ತಜ್ಞರು ಏನಾಗ್ತದೆ ನೋಡೋಣ, ಜನರ ಮನಸ್ಸಿನ ಏನದ ಅಂತೇಳಿ. ಆದರೆ ಅವ್ರ ಮುಂದೆ ಉಳಿದಂಥ ಸಾರಿ ಇವೆರಡ ಇನ್ನು ಇನ್ನುಳಿದೆಲ್ಲ ಘೋಷಣೆ ಮಾಡಬೇಕಾಗಿದೆಲ್ಲ ಮಾಡಿಬಿಟ್ಟಿದ್ದಾರೆ. ಇನ್ನು ಹೆಜ್ಜೆ ಇಡೋದು ಕೇವಲ ಮತ್ತೆ ಕಾಂಗ್ರೆಸ್ಗೆ ಇರ್ತದಲ್ಲ 25 ಗ್ಯಾರಂಟಿ, ಅದ್ರ ಜೊತೆಗೆ 5 ನ್ಯಾಯಪತ್ರ, ಅವತ್ರಲ್ಲಿ ಹೆಜ್ಜೆ ಹಿಡ್ಬೇಕಾಗ್ತದೆ ಅನ್ನೋದು ಅಷ್ಟೇ ಕಣ್ಣಿಗೆ ಕಾಣುವ ಸತ್ಯ ಆಗಿದೆ. ಅದೇನೂ ಆಗಲಿ, ಮೋದಿಯವರ ಒಂದು ಏನು ರಾಜಕೀಯ ಆಯುಷ್ಯತ್ತು ಅದು ಮುಗಿತೇನು ನೋಡೋಣ. ಇದು ನಿಮ್ಗೆ ಲೈಕ್ ಲೈಕ್ ಮಾಡಿರಿ, ಡಿಸ್ಲೈಕ್ ಡಿಸ್ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.
ಮತ್ತು ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಹೇ ಸೀತಾರಾಮ್, ಸತ್ಯದ ಕೈಗೆ ನಲ್ಲಿ ವಂದನೆಗಳು.